ನನಗೆ ಅದು ಯಾವ ತಿಂಗಳು ಅಂತ ನೆನಪಿಲ್ಲ ಬಹುಶಃ ಈಗ ಒಂದು ಕೆಲವೇ ತಿಂಗಳ ಹಿಂದೆ ನಮ್ಮ ಪಕ್ಷದ ನಾಯಕರಾಗಿರುವಂತ ಅಪ್ಪಣ್ಣ ಅವರು ಹೆಚ್ಡಿ ಕೋಟೆ ಭಾಗದ ಒಂದಷ್ಟು ಜನ ಕಮ್ಯುನಿಟಿ ಲೀಡರ್ಸ್ ಗಳನ್ನೆಲ್ಲ ಪಕ್ಷ ಸೇರ್ಪಡೆನ ಮಾಡ್ತಿದ್ದೀನಿ ನೀವು ಬರಬೇಕು ಅಂತ ಹೇಳಿದರು ನಾನು ಮೈಸೂರಿನಲ್ಲಿರುವಂತ ಬಿಜೆಪಿ ಕಚೇರಿಗೆ ಹೋಗಿದ್ದೆ ಹೋಗಿ ಅಲ್ಲಿ ಎಲ್ಲರನ್ನು ಸೇರ್ಪಡೆ ಕಾರ್ಯಕ್ರಮ ಇತ್ತು ನಾನು ಹೋದೆ ಅಲ್ಲಿ ಹೋಗಿ ಎಲ್ಲರಿಗೂ ಶಾಲನ್ನು ಹಾಕಿದೆ ಅದರ ಕಾರ್ಯಕ್ರಮದಿಂದ ಆಚೆ ಬಂದೆ ಆದರೆ ಇವತ್ತು ಯಾರೋ ಬೆತ್ತನಗೆರೆ ಶಿವನನ ಶಂಕರ ಬೆತ್ತನಗೆರೆ ಶಂಕರ ಅಂತೇಳಿ ಅವರಿಗೆ ನಾನು ಶಾಲ ಹಾಕಿದ್ದೀನಿ ಪಕ್ಷಕ್ಕೆ ಏನೋ ಬರಮಾಡ್ಕೊಂಡಿದ್ದೀನಿ ಅಂತೇಳಿ ಹೇಳಿಬಿಟ್ಟು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಿಂಬಿಸಲಾಗ್ತಾ ಇದೆ ಆ ಬೆತ್ತನಗೆರೆ ಶಂಕರ ಹೆಸರು ಅಲ್ಲಿ ನಲ್ಲೂರು ಶಂಕರಗೌಡ ಅಂತ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ನಮ್ಮ ಪಕ್ಷದವ್ರನ್ನ ವಿಚಾರಿಸಿದಾಗ ನಮಗೆ ಗೊತ್ತಿರಲಿಲ್ಲ ಆ ಥರ ಕೊಟ್ಟಿದ್ದಾರೆ ಅಂತಲೂ ಕೂಡ ಅವ್ರು ಹೇಳಿದರು ನೋಡಿ ಪಕ್ಷ ಸೇರ್ಪಡೆಗೆ ನೂರಾರು ಜನ ಸಾವಿರಾರು ಜನ ಬರ್ತಿರ್ತಾರೆ ಎಲ್ಲರದನ್ನು ಕೂಡ ಕುಂಡಲಿನ ಜಾತಕನ ತೊಗೊಂಡು ಬಂದು ಅವ್ರು ಏನು ಏನಾಗಿದ್ರು ಹಿಂದೆ ಪೂರ್ವ ಜನ್ಮದಲ್ಲಿ ಏನಾಗಿದ್ರು ಈಗೇನು ಮಾಡ್ತಾಯಿದ್ದಾರೆ ಮುಂದೆ ಏನು ಮಾಡ್ತಾರೆ ಇವನ್ನೆಲ್ಲ ತಿಳ್ಕೊಂಡು ನಾನು ಅವ್ರಿಗೆ ಹೋಗಿ ಏನು ಸ್ಕ್ರೂಟಿನಿ ಮಾಡೋಕ್ಕೆ ನಾನೇನು ಜಾಬ್ ರಿಕ್ರೂಟ್ಮೆಂಟ್ ಮಾಡ್ತಾಯಿಲ್ಲ ನಾನು ಪಕ್ಷಕ್ಕೆ ಯಾರು ಸೇರ್ಪಡೆ ಆಗ್ತಾರೆ ಅವ್ರನ್ನ ಬರಮಾಡ್ಕೊಳ್ತೀವಿ ನೂರಾರು ಜನ ಸಾವಿರಾರು ಜನ ಇರಬೇಕಾದ್ರೆ ನಾವು ಯಾರ್ದು ಪೂರ್ವಪರಗಳನ್ನು ನಾವು ವಿಚಾರಿಸ್ಲಿಕ್ಕಾಗಲ್ಲ ಇದಿಷ್ಟೇ ಘಟನೆ ಇರುವಂಥದ್ದು ಇಲ್ಲಿ ಯಾರನ್ನು ನಾನು ಹೋಗಿ ರೌಡಿ ಶೀಟ್ರನ್ನ ಏನು ಬರಮಾಡ್ಕೊಂಡಿದ್ದೀನಿ ಆ ಥರದೆಲ್ಲ ಸುಮ್ಮನೆ ಅನಗತ್ಯವಾಗಿ ಬಿಂಬಿಸುವಂಥ ಅಗತ್ಯ ಇಲ್ಲ ಎರಡನೇದಾಗಿ ಹೇಳ್ತೀನಿ ರೌಡಿಗಳನ್ನು ಇಟ್ಕೊಂಡು ಪಾಲಿಟಿಕ್ಸ್ ಮಾಡೋ ಕಾಲ ಹೋಗಿ ಯಾವುದೋ ಕಾಲ ಆಯಿತು ಆಯಿಲ್ ಕುಮಾರ್ ಅವ್ರನ್ನ ಇದೇ ಕೊತ್ವಾಲ್ ರಾಮಚಂದ್ರ ಅವ್ರನ್ನ ಜೈರಾಜ್ ಅವ್ರನ್ನ ಇಟ್ಕೊಂಡು ರಾಜಕಾರಣ ಮಾಡಿದವ್ರು ಯಾರು ಅಂತ ಕರ್ನಾಟಕ ಜನತೆ ಗೊತ್ತಿದೆ ಆ ಕಾಲ ಮುಗಿದೋಗ್ಬಿಟ್ಟಿದೆ ಆಮೇಲೆ ಕಾಶ್ಮೀರದಲ್ಲೇ ಪ್ರತ್ಯೇಕತಾವಾದಿಗಳನ್ನು ಬಾಯಿ ಮುಚ್ಚಿದ್ವಿ ನಾವು ದೇಶಾದ್ಯಂತ ಎಲ್ಲ ಭಾಗದಲ್ಲೂ ನಡೀತಾ ಇದ್ದಂಥ ಭಯೋತ್ಪಾದನಾ ಚಟುವಟಿಕೆಗಳನ್ನು ಹತ್ತಿಕ್ಕಿದ್ವಿ ಇಂತಹ ಒಂದು ಕರ್ತೃತ್ವ ಶಕ್ತಿ ದಾಡಸಿತನ ನಮ್ಮ ಬಿಜೆಪಿಗೆ ನಮ್ಮ ಬಿಜೆಪಿ ನಾಯಕತ್ವಕ್ಕೆ ನಮ್ಮ ಮೋದಿಜಿಗೆ ಇದೆ ನಮಗೆ ಯಾವ ಈ ರೌಡಿ ಶೀಟ್ರು ರೌಡಿಗಳು ಏನೋ ಪುಂಡ್ರು ನಮಗೇನು ಬೇಕಾಗಿಲ್ಲ ಅದನ್ನು ಬೇಕಾಗಿದ್ರೆ ಅದು ಕಾಂಗ್ರೆಸ್ಸಿಗೆ ಬೇಕಾಗಿರ್ಬೋದು ನಮಗೇನು ಬೇಕಾಗಿಲ್ಲ ಹಿಂದೆ ಯಾವ ಅಂಥವ್ರನ್ನೆಲ್ಲ ಇಟ್ಕೊಂಡು ರಾಜಕಾರಣ ಮಾಡಿದವ್ರು ಯಾರು ಅಂತೇಳಿ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಗೊತ್ತಿದೆ